नमस्कार दिन ना वाल्मीकि तालूकिन मुखंड सेरदी ऐन नम बेड़के अरे संविधान प्रकार डॉक्टर बी आर अंबेडकर बरदी संविधान प्रकार जनगणति प्रकार नम मीसला सरकार धोरण ऐन नम समुदाय जगद्गुरु परम पूज्य प्रसन्नंद स्वामीजी और मीसलाोसर सुमार हरिहर पीठद हरिहर पीठदू सुमार 400 मीटर पादयात्री 400 किलोमीटर पादयात्री मीसलाोसर सरकार सरकार के मनवियन को आगे सरकार सम्मिश्र सरकार आगे कुमारस्वामी उप मुख्यमंत्री परमेश्वर आवर्मूर तिंगलू गड़ू निम्म मीसला ना कोटे को वरदिया सरकार वरदिया कल्सकोड़ती वरदी बंद नर निम्बीला ना कोटे को आश्वासन को वरदिया सन्मान्य एच एन नागमोहन दास वरदिया जनांग के परिशिष्ट जाति 15% मीसलात 17% परिशिष्ट पंगड़ के ऐनो 3.5 नीड़ता 7.5 मीसलाती को वरदी को एच एन नागमोहन दास दिन के वर्ष 8 तिंगल सरकार मातु तप्पी इदुवरेगू नम्म बेडिके नीडुत्तिल्ल अदरिंद नम्म समुदायद स्वामीजी ऐनो विधानसौध पक्कदल्लि इरुवंत फ्रीडम पार्कदल्लि ऐनो 20ने तारीखे 100 दिन आगता इदे ओब्ब समाजद स्वामीजी 100 दिन कुंतकोंडिद्दारंते ई सरकारक्के कण्णु काणलिल्लवा अंत नम्म समुदायदिंद खंडिस्ता इदीवि याकंद्रे जनसंख्येयल्लि नम्म कर्नाटकदल्लि परिशिष्ट पंगड़ नम्म वाल्मीकि समाज 4ने स्थानदल्लिदे दोड्ड समाजद नम्म स्वामीजी धरणियन्नु कुंतकोंडिद्दारे अंद्रे निम्म कण्णु काणलिल्लवा अंत नम्म नावु समुदायदिंद खंडने माड्ता इद्दीवि दयविट्टु ई ओंदु सरकार गमनविट्टु नमगे मीसलातेयन्नु कोडबेकु ಹಾಗೆ ನಮ್ಮ ಸ್ವಾಮೀಜಿ ನಮ್ಮ ಕರ್ನಾಟಕದಂತೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೂ ಮತ್ತು ತಾಲೂಕುಗಳಿಗೆ ಒಂದೇ ದಿನ ಏನು ಬರುವ 20ನೇ ತಾರೀಕು ಮನವಿಯನ್ನ ಪ್ರತಿಭಟನೆ ಮಾಡಿ ಮನವಿಯನ್ನ ಕೊಡಬೇಕು ಅಂತ ಆದೇಶ ಮಾಡಿದ್ದಾರೆ ಈ ಆದೇಶಕ್ಕೆ ನಾವೆಲ್ಲ ನಮ್ಮ ಸಮುದಾಯದವರೆಲ್ಲ ಸೇರಿಬಿಟ್ಟು ನಾವು 20ನೇ ತಾರೀಕು ಈ ಮುಳಬಾಗಿಲಿನಲ್ಲಿ 20ನೇ ತಾರೀಕು 10:30 ಕ್ಕೆ 11 ಗಂಟೆಗೆ ಬೆಳಗ್ಗೆ ನಾವು ಅಂಬೇಡ್ಕರ್ ಭವನದ ಮಾಲಾಪನೆ ಮಾಡಿ ಪ್ರತಿಭಟನೆ ಮಾಡಿ ತಹಸೀಲ್ದಾರರಿಗೆ ಮನವಿ ಪತ್ರವನ್ನು ನೀಡಕ್ಕೆ ನಿರ್ಧರಿಸಿದ್ದೇವೆ ಈ ಪ್ರತಿಭಟನೆಗೆ ನಮ್ಮ ಸಮುದಾಯಕ್ಕೆ ತಾಲೂಕಿನ ಎಲ್ಲ ವಾಲ್ಮೀಕರು ತಪ್ಪದೆ ಪ್ರತಿಯೊಬ್ಬ ಗ್ರಾಮದಲ್ಲಿ ಪ್ರತಿಯೊಬ್ಬ ಕುಟುಂಬದಲ್ಲಿ ತಪ್ಪದೆ ಬರಬೇಕು ಈ ಮೀಡಿಯಾ ಮುಖಾಂತರ ತಿಳಿಸ್ತಾ ಇದ್ದೀವಿ ತಪ್ಪದೆ ಬರಬೇಕು ಅಂಬೇಡ್ಕರ್ ಸರ್ಕಲ್ನಿಂದ ಎಲ್ಲ ಒಟ್ಟಿಗೆ ಸೇರಿಕೊಂಡು ನಾವು ಮನವಿ ಪತ್ರ ನಿರ್ದೇಶಿಸಿದ್ದೇವೆ ವಾಲ್ಮೀಕಿ ಸಂಘದಿಂದ ಕರೆಯನ್ನ ನೀಡತಾ ಇದ್ದೀವಿ ತಿಳ್ಕೊಂಡು ಎಲ್ಲರೂ ಬರಬೇಕು ತಮ್ಮಲ್ಲಿ ವಿನಂತಿಸುತ್ತೇವೆ ಈ ನಾವು ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ಸಂವಿಧಾನಬದ್ಧವಾದ ಹಕ್ಕಿಗಾಗಿ ಹೋರಾಟವನ್ನು 20ನೇ ತಾರೀಕು 5ನೇ ತಿಂಗಳಲ್ಲಿ ಹೋರಾಟವನ್ನು ಮುಳಬಾಗಿಲು ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೇವೆ ಇವತ್ತು ಏನಿದೆ ಪರಿಶಿಷ್ಟ ಜಾತಿ 1 ಕೋಟಿ 10 ಲಕ್ಷ ಇದೆ ಪರಿಶಿಷ್ಟ ಪಂಗಡ 50 ಲಕ್ಷಕ್ಕಿಂತ ಮೇಲ್ಪಟ್ಟಿದೆ ಅದರಿಂದ ಸುಮಾರು ದಿನಗಳಿಂದ ನಮ್ಮ ಸಾಮಾಜಿಕರು ಮತ್ತು ನಮ್ಮ ಸಮಾಜದ ನಾಯಕರು ಈ ಒಂದು ಹೋರಾಟವನ್ನ ಹೆಚ್ಚಿಸಬೇಕು ಅಂತ ಏನು ಇವತ್ತು 15% ಇರೋದು ಎಸ್ಸಿ ಸಮಾಜಕ್ಕೆ ಅದನ್ನ 17% ಗೆ ಹೆಚ್ಚಿಸಬೇಕು ಮತ್ತೆ 3% ಇರೋದನ್ನ 7.5% ಗೆ ಹೆಚ್ಚಿಸಬೇಕು ಅಂತ सुमार दिन पादयात्रा पादयात्रा मुखांतर कूड़ा अंदिन कांग्रेस सरकार आश्वासने कोट्टित्तु एनु प्रयोजन आगलिल्ल ईगिन बीजेपी सरकार नम्म हक्कुगळन्नु कित्तुकोळ्ळुवुदु ओंदु कडे आगिद्दु मत्ते नम्म समाजक्के यावुदे ओंदु नम्म स्वामीजिगळु इवत्तिगे 97ने दिन कालिट्टिदे बेंगळूरिन फ्रीडम पार्कनल्लि नम्म स्वामीजिगळु धरणि माड्ता इद्दारे यावुदे ओंदु स्पंदने इल्ल
ಅದರಿಂದ ಈ ನಮ್ಮ ಸಮಾಜದ ಎಲ್ಲಾ ಮುಖಂಡರು ಸೇರಿ ಈ ಮುಲ್ಬಾಲ್ ತಾಲೂಕಿನಲ್ಲಿ ನಮ್ಮ ತಾಲೂಕಿನ ವಾಲ್ಮೀಕಿ ಸಮಾಜ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಎಲ್ಲಾ ಸೇರಿ ನಾವು ಒಂದು ಧರಣಿಯನ್ನ ಇದು ಸಾರಿ ಪ್ರತಿಭಟನೆಯನ್ನ ಶುಕ್ರವಾರ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಎಲ್ಲಾ ಸಮಾಜ ನಾಯಕರೆಲ್ಲ ಬಂದು ಈ ಒಂದು ಒಂದು ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಬೇಕು ಅಂತ ಎಲ್ಲಾ ಮುಖಂಡರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಮುಲ್ಬಾಗ ತಾಲೂಕಿನ ಎಲ್ಲ ವಾಲ್ಮೀಕಿ ಕುಲಬಾಂಧವರಿಗೆ ನಮಸ್ಕಾರ ಮಾಡ್ತಾ ಮುಲ್ಬಾಗ ತಾಲೂಕಿನ ವಾಲ್ಮೀಕಿ ಸಂಘದ ಅಧ್ಯಕ್ಷರಂತ ಜೈಪ್ರಕಾಶ್ ನಾಯಕ್ ಅದೇ ರೀತಿ ವಾಲ್ಮೀಕಿ ಸಂಘದ ಕಾರ್ಯದರ್ಶಿ ಆಗಿರುವಂತ ಬೈಕೂರ್ ರಾಮಂಜನ್ನ ಅದೇ ರೀತಿ ಈ ಸಂಘದ ವಾಲ್ಮೀಕಿ ಸಂಘದ ಎಲ್ಲ ಕಮಿಟಿ ಸದಸ್ಯರಿಗೂ ಎಲ್ಲ ಕುಲಬಾಂಧವರಿಗೂ ಎಲ್ಲರಿಗೂ ವಂದಿಸುತ್ತಾ ಬರುವ ದಿನ ಶುಕ್ರವಾರ ಈ ಪ್ರತಿಭಟನೆಗೆ ನಮ್ಮ ಮುಳಬಾಗ ತಾಲೂಕಿನ ಎಲ್ಲ ಕುಲಬಾಂಧವರು ವಾಲ್ಮೀಕಿ ಕುಲಬಾಂಧವರು ಆಗಮಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಅದೇ ರೀತಿ ನಮ್ಮ ಮೀಸಲಾತಿ ನಮ್ಮ ವಾಲ್ಮೀಕಿ ನಮ್ಮ ಎಸ್ಟಿ ಮೀಸಲಾತಿಯನ್ನು 3.5% ಅನ್ನು 7.5% ಗೆ ಮಾಡಬೇಕು ಅಂತ ಎಲ್ಲಾ ರೀತಿಯಲ್ಲಿ ಇಡಿ ಕರ್ನಾಟಕ ರಾಜ್ಯದಲ್ಲಿ ಉಗ್ರವಾದಂತ ಹೋರಾಟ ನಡೆದರೂ ನಮಗೆ ಆ ಮೀಸಲಾತಿ ನಮಗೆ ಸಿಗಲಿಲ್ಲ ಆ ರೀತಿಯಾಗಿ ನಮ್ಮ ರಾಜನಹಳ್ಳಿ ನಮ್ಮ ಸ್ವಾಮೀಜಿಗಳು ಈ ದಿನಕ್ಕೆ 97ನೇ ದಿನ ಏನು ಫ್ರೀಡಂ ಪಾರ್ಕ್ ನಲ್ಲಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ರು ಇವಾಗ 20ನೇ ತಾರೀಕು ಶುಕ್ರವಾರಕ್ಕೆ 100ನೇ ದಿನ ಆಗ್ತದೆ ನಮ್ಮ ಮುಳಬಾಗ ತಾಲೂಕಿನ ಎಲ್ಲಾ ಕುಲಬಾಂಧ ವಾಲ್ಮೀಕಿ ಕುಲಬಾಂಧವರಿಂದ ಒಂದು ಇಡೀ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಪ್ರತಿಭಟನೆ ಮಾಡಿ ಒಂದು ಮೆಸೇಜ್ ಕೊಡಬೇಕು ಅಂತ ನಮ್ಮ ಎಲ್ಲ ಇವರೊಂದು ನೈರುತ್ಯದಲ್ಲಿ ಜೈಪ್ರಕಾಶ್ ನಾಯಕ್ ಮತ್ತೆ ರಾಮಂಜನ್ನ ಇವರೊಂದು ಪ್ರಭಾವದಿಂದ ಎಲ್ಲ ನಮ್ಮ ವಾಲ್ಮೀಕಿ ಕುಲಬಾಂಧವರೆಲ್ಲ ಸೇರಿ ಶುಕ್ರವಾರ ಒಂದು ಪ್ರತಿಭಟನೆ ಒಂದು 1,000-2,000 ಜನದಲ್ಲಿ ಪ್ರತಿಭಟನೆ ಮಾಡಿ ಒಳ್ಳೆ ಮೆಸೇಜ್ ನಮ್ಮ ವಾಲ್ಮೀಕಿ ಕುಲಬಾಂಧವರು ತಲುಪಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಾವು ಈ ಪ್ರತಿಭಟನೆ ಕಾರ್ಯಕ್ರಮವನ್ನು ನಮ್ಮ ಸ್ನೇಹಿತರು ಹೇಳಿದಂಗೆ 20ನೇ ತಾರೀಕು ಶುಕ್ರವಾರ ಅಂಬೇಡ್ಕರ್ ಸ್ಟ್ಯಾಚುಯಿಂದ ಹಿಡಿದು ತಾಲೂಕು ಆಫೀಸ್ವರೆಗೂ ಪ್ರತಿಭಟನೆ ಅಂದ್ಕೊಂಡಿದ್ದೀವಿ ಮಾನ್ಯ ತಾಲೂಕಿನ ವಾಲ್ಮೀಕಿ ಬಂಧುಗಳು ಮತ್ತು ಪರಿಶಿಷ್ಟ ಜಾತಿಯ ಬಂಧುಗಳೆಲ್ಲ ಒಟ್ಟಾಗಿ ಸೇರಿ ಈ ಪ್ರತಿಭಟನೆಯಲ್ಲಿ ತಪ್ಪದೇ ಭಾಗವಹಿಸಿ ಪ್ರೋತ್ಸಾಹಿಸಬೇಕೆಂದು ಎಲ್ಲರನ್ನ ಈ ಮೂಲಕ ಮನವಿ ಮಾಡಿಕೊಳ್ತೇನೆ ಒಂದನೆಯದಾಗಿ ಎರಡನೆಯದು ಒಂದು 100 ದಿನದಿಂದ ಅಂದರೆ 3 ದಿನ ಬಾಕಿ ಇದೆ ನಮ್ಮ ಸ್ವಾಮೀಜಿಗಳು ಅಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಈ ಮಂತ್ರಿಗಳು ಅಥವಾ ನಮ್ಮ ಮುಖ್ಯಮಂತ್ರಿಗಳು ಕನಿಷ್ಠ ಪಕ್ಷ ಹೋಗಿ ಒಂದು ಮಾತು ಮಾತಾಡೋದಕ್ಕೂ ಅವರಿಗೆ ಬಿಡುವಿಲ್ಲ ಇಂಥ ಸರ್ಕಾರ ಸುಮ್ಮನೆ ಕೂತಿರುವುದಕ್ಕೆ ನಾವು ಬಿಡುವುದಿಲ್ಲ ನಮ್ಮ ಶ್ರೀರಾಮುಲು ಹೇಳಿದರು ಮೊನ್ನೆ ಪೇಪರಲ್ಲಿ ಹೇಳಿದರು ನಾನು 7.5% ಮಾಡಿಸ್ತೀನಿ ಅಂತ 7.5% ಅಲ್ಲ ಪರಿಶಿಷ್ಟ ಜಾತಿಯವ್ರದ್ದು 15-17% ಅವ್ರಿಗೂ ಮಾಡಬೇಕು ನಮಗೂ ಮಾಡಿಕೊಡಬೇಕು ಅಂತ ಎಲ್ಲರಿಗೂ ಒತ್ತಾಯ ಮಾಡ್ತಾ ಎಲ್ಲ ತಾಲೂಕಿನ ಬಂಧುಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಎಲ್ಲರನ್ನ ಪ್ರಾರ್ಥಿಸುತ್ತೇನೆ ನಮಸ್ಕಾರ ಮೂಡಲ ಕಿರಣ ನಮ್ಮ ಮುಳಬಾಗ್ಲಲ್ಲಿ ಸುತ್ತಮುತ್ತ ನಡೆಯುವಂಥ ಎಲ್ಲ ಸುದ್ದಿಗಳನ್ನು ತುಂಬ ಡೀಟೇಲ್ ಆಗಿ ನಿಮಗೆ ಕೊಡ್ತಾರೆ ಅಂದರೆ ಯೂಟ್ಯೂಬ್ ಚಾನಲ್ ಅಂತ ನೀವು ನೋಡಬೇಕು ಅನ್ನೋದಾದರೆ ನೀವು ಸಬ್ಸ್ಕ್ರೈಬ್ ಆಗಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗೊತ್ತೇ ಇದೆ ನೀವು ಮೂಡಲ ಕಿರಣ ಅಂತ ಟೈಪ್ ಮಾಡಿದ್ರೆ ನಿಮಗೆ ಆ ಒಂದು ಐಕಾನ್ ಓಪನ್ ಆಗುತ್ತೆ ಓಪನ್ ಆದಾಗ ಒಂದು ಕಡೆಗೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಮಾರ್ಕಲ್ಲಿರುತ್ತೆ ಸೊ ನೀವು ಅದನ್ನು ಬಟನ್ ಒತ್ತಿದ್ರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಆಗ್ತೀರಾ ಅದಲ್ಲದೆ ಅಪ್ಡೇಟ್ಸ್ ನ್ಯೂಸ್ ಬೇಕು ಅನ್ನೋದಾದ್ರೆ ನಿಮಗೆ ಆ ಎಲ್ಲ ನ್ಯೂಸ್ಗಳ ಮಾಹಿತಿ ಬೇಕು ಅನ್ನೋದಕ್ಕೆ ನೀವು ಆ ಬೆಲ್ ಬಟನ್ ಒತ್ತಿ